ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜಲಜ ಕಿಚನ್. ನಾನು ನಿಮ್ಮ ಜಲಜ. ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸ್ಗೆ ಚುರುಮುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಮಾಡುವಂಥದ್ದು. ಈ ಚುಮು ಚುಮು ಚಳಿಗೆ ಚುರುಮುರಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಚುರುಮುರಿ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು, ಫಸ್ಟು ನಾನಿಲ್ಲಿ 1 ಲೀಟ್ರಷ್ಟು ಕಡಲೆಪುರಿಯನ್ನು ಅಂದರೆ ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ. ನಂತರ ಇಲ್ಲಿ 1/2 ಸ್ಪೂನಷ್ಟು ಸಕ್ಕರೆ, 1/2 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ಖಾರಕ್ಕೆ ಎಷ್ಟು ಅನುಗುಣವಾಗಿ ಬೇಕೋ ಅಷ್ಟನ್ನು ತೊಗೊಂಡು. ನಂತರ ಇಲ್ಲಿ 1/2 ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಇಲ್ಲಿ ಸಪ್ಪೆ ಕಡಲೆಪುರಿ ಆದರೆ ಸ್ವಲ್ಪ ಜಾಸ್ತಿನ ತೊಗೋಬೇಕು. ಮಾಮೂಲಿ ಗಟ್ಟಿ ಮಂಡಕ್ಕಿ ಆದರೆ ಅದರಲ್ಲಿ ಆಲ್ರೆಡಿ ಉಪ್ಪಿನಂಶ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ತಗೊಳ್ಳಿ. ನಂತರ ಕಡಲೆ ಬೀಜ, ಇಲ್ಲಿ ಹುರ್ಕೊಂಡಿರೋವಂಥದ್ದು ಕಡಲೆ ಬೀಜ ಇಷ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಮಿಕ್ಸ್ಚರ್ ಇಷ್ಟು ಒಂದು 10 ಗ್ರಾಮಷ್ಟು ನಾನು ಮಿಕ್ಸ್ಚರನ್ನು ತೊಗೊಂಡಿದ್ದೀನಿ. ನಂತರ ಇಲ್ಲಿ 1 ನಿಂಬೆಹಣ್ಣು, ಇಲ್ಲಿ 2 ಕ್ಯಾರೆಟನ್ನು ಈ ಥರ ತುಳಿದಿಟ್ಕೊಂಡಿದ್ದೀನಿ, 3 ಈರುಳ್ಳಿಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೋಬೇಕು. ಇಲ್ಲಿ 2 ಮೆಣಸಿನ್ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ 1 ಟೊಮೆಟೋನ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡೋದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಇಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಂಡು ನೀವು ಹೆಚ್ಚಿಗೆಯನ್ನು ಹಾಕ್ಕೊಂಡು ಜಾಸ್ತಿಯನ್ನು ಮಾಡ್ಕೋಬೋದು. ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಚ್ಚಿಟ್ಕೊಂಡಿದ್ದೀನಿ. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಒಂದು ದೊಡ್ಡದು ಅಂದರೆ ಕಲಿಸ್ಬೇಕಲ್ವ, ಅದಕ್ಕೆ ಮಿಕ್ಸ್ ಮಾಡಬೇಕಲ್ವ, ಅದಕ್ಕೋಸ್ಕರ ಇದು ದೊಡ್ಡ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಹೇಳಿದ್ನಲ್ಲ, ಅರಿಶಿನ ಮಿಕ್ಸ್ಚರು ಮತ್ತು ಖಾರದ ಪುಡಿ, ಕಡಲೆ ಬೀಜ, ಉಪ್ಪು, ಸಕ್ಕರೆ ಎಲ್ಲವನ್ನು ಇವಾಗಲೇ ಹಾಕ್ಕೊತಾ ಇದ್ದೀನಿ. ಒಂದೇ ಸತಿ ಹಾಕ್ಕೊಂಡು ನಂತರ ಈರುಳ್ಳಿ, ಕ್ಯಾರೆಟು, ಟೊಮೊಟೊ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ಇದು ಚೆನ್ನಾಗಿ ಇದರಲ್ಲೇ ಮಿಕ್ಸ್ ಆಗಬೇಕು. ನಾವು ಪೌಡ್ರೆಲ್ಲ ಹಾಕಿರ್ತೀವಲ್ಲ, ಇದೆಲ್ಲ ಚೆನ್ನಾಗಿ ಇದರಲ್ಲಿ ಇಟ್ಕೋಬೇಕು. ಮಿಕ್ಸ್ ಆದ ನಂತರ ಈಗ ನಾವು 1 ಲೀಟ್ರಷ್ಟು ಕಡಲೆ ಪುರಿಯಲ್ಲಿ ಈಗ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ರೆಡಿ ಆಯ್ತು ಚುರುಮುರಿ. ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಆರೋಗ್ಯವಾಗೂ ಇರ್ಬೋದು, ಕೆಲವರು ಹೊರಗಡೆ ತಿನ್ನೋದಿಲ್ಲ, ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಇನ್ನೂ ಈಸಿಯಾಗಿ ಮಾಡ್ಕೋಬೋದು. ಅಲ್ಲದೇ ಜಾಸ್ತಿನೂ ತಿನ್ಬೋದು, ಜಾಸ್ತಿ ಜನಕ್ಕೂ ಮಾಡ್ಬೋದು. ಈ ಥರ ಕಲಸಿದ್ದಾದ್ಮೇಲೆ ಈಗ ನಿಂಬೆಹಣ್ಣನ್ನು ಹಾಕೋತೀನಿ. 1 ನಿಂಬೆಹಣ್ಣು ಆದರೆ ಸಾಕು, ಇದಕ್ಕೆ 1 ಹಚ್ಚಿಟ್ಕೊಂಡಿರೋದು 1 ಹೋಳು ಅಂದರೆ ಸಾಕು. ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ರೆಡಿ ಆಯಿತು. ನೋಡಿ ಈವಿನಿಂಗ್ ಸ್ನ್ಯಾಕ್ಸ್ ಚುರುಮುರಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.